ಬೆಂಗಳೂರಲ್ಲಿ ಕನ್ನಡ ಹೋರಾಟದ ಕಿಚ್ಚು ಹಚ್ಚಿದ್ದೇ ಶುರುವಾಗಿದೆ ಈ ಊರು ನಮ್ಮೂರಲ್ಲಿ ನಾವೇ ಹೋರಾಡಪ್ಪ ಅಂತ ಪರಿಸ್ಥಿತಿ ಬಂದಿದೆ ಆ ಹೊರರಾಜ್ಯದಿಂದ ಬಂದು ಇಲ್ಲಿ ನೆಲೆಸಿರುವಂತವರು ಪ್ರವಾಸಿಗರು ಹೆಚ್ಚಾಗಿರುವಂತದ್ದು ಇನ್ನು 20 ವರ್ಷದ ಮೇಲೆ ಕನ್ನಡ ಅನ್ನೋದು ಹುಡುಕಬೇಕಂತ ಎಲ್ಲೈತೆ ಆ ಬೋರ್ಡ್ ಅಲ್ಲೈತೆ 100 ಜನ ಕನ್ನಡಿಗರು ಇದ್ದರೆ 1000 ಜನ ಪರಭಾಷಿಕರು ಇದ್ದಾರೆ ಇಲ್ಲಿ ನಾನು ಕೇರಳನವನು ನಂದು 100% ಕನ್ನಡಕ್ಕೋಸ್ಕರ ನಾನು ಓಡಾಡ್ತಾ ಇರೋದು ಅಟಲ್ ನಾಗರಾಜ್ ಅವರು ನಮ್ಮ ಕಿಲಾರಿ ರೋಡ್ ನಲ್ಲಿ ನಮ್ಮ ಅವನಿ ರೋಡ್ ನಲ್ಲಿ ಸ್ಟ್ರೈಕ್ ಗಲಾಟೆಗಳು ಮಾಡೋ ಆ ಕಾಲದಿಂದ ನಾನು ಕನ್ನಡದಲ್ಲಿ ಕನ್ನಡ ಜನಗಳ ಜೊತೆಗೆ ಇರೋದು ಕನ್ನಡ ಒಳ್ಳೆ ಭಾಷೆ ಕನ್ನಡ ಜನ ಅಂದ್ರೆ ಒಂತರ ಅಟ್ರಾಕ್ಷನ್ ಇವಾಗ ಒಬ್ಬ ಸಾಹಬ್ರು ಹಂಗೆ ಹೋಗ್ತಾ ಇದ್ರೆ ಕ್ಯಾರೆ ಅಂತ ನಾವು ಅವ್ರು ಕೇಳ್ತಾರೆ ಯಾಕೋ ಅಂತ ಅವನು ಕೇಳಲ್ಲ ಮನೆಯಲ್ಲೂ ಏನಲ್ಲ ಎಪ್ಪಡಿ ಇರಕ ಅಂತ ಕೇಳ್ತಾರೆ ತಪ್ಪು ವೀಕ್ಷಕರೇ ನಮಸ್ಕಾರ ಇವತ್ತು ನಾಡಿನಾದ್ಯಂತ ಕನ್ನಡ ರಾಜ್ಯೋತ್ಸವ ಸಂಭ್ರಮ ಕರ್ನಾಟಕ 50 ವರ್ಷ ಕರ್ನಾಟಕ ಏಕೀಕರಣದ ದಿನ ಇವತ್ತು ಎಲ್ಲ ಕೂಡ ನೆನೆಯುತ್ತಾರೆ ಆದ್ರೆ ನಾನು ಇವತ್ತು ಬೆಂಗಳೂರಲ್ಲಿ ಇದ್ದೀನಿ ಬೆಂಗಳೂರಿನ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಬ್ಯಾಟರಾಯನಪುರದ ದಾಸರಳ್ಳಿನಲ್ಲಿ ಇದ್ದೀನಿ ನಮ್ಮ ಆಫೀಸ್ ಕೂಡ ಇಲ್ಲೇ ವಿಶೇಷ ಕಳೆದ 20-25 ವರ್ಷದಿಂದ ಕನ್ನಡ ರಾಜ್ಯೋತ್ಸವವನ್ನು ಅಚ್ಚುಕಟ್ಟಾಗಿ ಆಚರಣೆ ಮಾಡ್ಕೊಂಡು ಬರ್ತಿದ್ದಾರೆ ಬೆಂಗಳೂರಲ್ಲಿ ಕನ್ನಡ ಹೋರಾಟದ ಕಿಚ್ಚು ಹಚ್ಚಿದ್ದೇ ಶುರುವಾಗಿದೆ ಈ ಊರು ಈ ಜಾಗ ಬಹಳ ಖುಷಿ ವಿಚಾರ ನಾನು ಇಲ್ಲಿ ಮಾತಾಡ್ತಾ ಇರತಕ್ಕಂತದ್ದು ವಿಶೇಷ ಇವರು ಈ ಹೋರಾಟ ಶುರುವಾದಾಗ ಕನ್ನಡದ ವಾತಾವರಣ ಬೆಂಗಳೂರಲ್ಲಿ ಹೇಗಿತ್ತು ಇವತ್ತು ಹೇಗಿದೆ ಇನ್ನು 20 ವರ್ಷ ಕಣ್ಕಂಡಿಗೆ ಏನಾಗುತ್ತೆ ಅಂತ ಅನ್ನೋದು ಒಂದು ವಿಷಯ ಸೊ ಹಾಗಾಗಿ 20 ವರ್ಷದಿಂದ ಹೇಗಿತ್ತು ಇವತ್ತು ಹೇಗಿದೆ 20 ವರ್ಷ ಆದಮೇಲೆ ಹೇಗಿರುತ್ತೆ ಅನ್ನೋ ಚರ್ಚೆ ನನ್ನ ಜೊತೆ ಸ್ಥಳೀಯರು ದಾಸಳ್ಳಿಯ ಗ್ರಾಮಸ್ಥರೆಲ್ಲ ಇದ್ದಾರೆ ಸರ್ ನಮಸ್ಕಾರ ಏನ್ ಸಮಾಚಾರ ಇವತ್ತು ಕನ್ನಡ ರಾಜ್ಯೋತ್ಸವದ ಒಂದು ಸಂಭ್ರಮ ನೀವು ಹೇಳ್ದಂಗೆ 25-26ನೇ ವರ್ಷ ನಾವಿಲ್ಲಿ ಕೆಂಪೇಗೌಡ ಸರ್ಕಲ್ ಅಂತ ಮಾಡಿ ದಾಸರಳ್ಳಿ ಮಾರುತಿ ಬಡಾವಣೆ ಅಂತೇಳಿ ಈ ಒಂದು ಋತುದಲ್ಲಿ ಆಚರಿಸ್ಕೊಂಡು ಬಂದಿದ್ದೀರಿ ನೀವು ತಾವು ಹೇಳ್ದಾಗೆ ಈ ಹಿಂದೆ 20 ವರ್ಷದಿಂದ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಎಲ್ಲ ಕನ್ನಡಿಗರೇ ಇದ್ದರು ಇಲ್ಲಿ ಹಾಗಾಗಿ ಕನ್ನಡಕ್ಕೆ ಏನೂ ಸಮಸ್ಯೆ ಇರಲಿಲ್ಲ ಎಲ್ಲ ಕನ್ನಡನೇ ಮಾತಾಡ್ತಾ ಇದ್ರು ಹಾಗಾಗಿ ನಾವು ಹೋರಾಟ ಮಾಡಬೇಕಾದ್ರೆ ಇಲ್ಲಿಂದ ಬೆಂಗಳೂರು ಸಿಟಿಗೆ ಹೋಗಿ ಅಲ್ಲಿ ಹೋರಾಟ ಮಾಡಬೇಕಾಗಿತ್ತು ಕನ್ನಡ ನಾಮಫಲಕಗಳಾಗಿರ್ಬೋದು ಕನ್ನಡ ವಿಷಯದ ಬಗ್ಗೆ ಜಲದ ಬಗ್ಗೆ ಪ್ರತಿಯೊಂದ್ರ ಬಗ್ಗೆನೂ ನಾವು ಅಲ್ಲೂ ಓಡಾಡಬೇಕಾಗಿತ್ತು ಇವತ್ತೊಂದು ದಿನ ಯಾವ ಥರ ಆಗಿದೆ ಅಂತ ಹೇಳಿದ್ರೆ ನಮ್ಮೂರಲ್ಲಿ ನಾವೇ ಹೋರಾಡಪ್ಪ ಅಂತ ಪರಿಸ್ಥಿತಿ ಬಂದಿದೆ ಕಾರಣ ಆ ಹೊರರಾಜ್ಯದಿಂದ ಬಂದು ಇಲ್ಲಿ ನೆಲೆಸಿರುವಂಥವ್ರು ಹಾಗೆ ಪ್ರವಾಸಿಗರು ಹೆಚ್ಚಾಗಿರುವಂಥದ್ದು ಅವ್ರಿಗೆಲ್ಲರೂ ನಾವು ಒಂದು ಕನ್ನಡ ಕಲಿಸೋದಾಗಿರ್ಬೋದು ಕನ್ನಡದ ಜಾಗೃತಿ ಮೂಡಿಸುವಂಥದ್ದಾಗಿರ್ಬೋದು ನಾವೆಲ್ಲರೂ ಇಲ್ಲಿ ಭಾಗದಲ್ಲಿ ಇರುವಂಥ ಏನು ಗೊತ್ತೋ ಭಾಳ ಆಶ್ಚರ್ಯ ನೀವು ಹೇಳಿದ್ರಿ 20 ವರ್ಷದಿಂದ ತುಂಬ ಚೆನ್ನಾಗಿತ್ತು ಇಲ್ಲಿಂದ ಹೋಗಿ ಸಿಟಿಲಿ ಹೋರಾಟ ಮಾಡ್ತಿದ್ವಿ ಬೋರ್ಡ್ ಹಾಕಿ ಅಂತ ಇವತ್ತಿಲ್ಲೇ ಹೋರಾಟ ಮಾಡೋ ಸನ್ನಿವೇಶ ಇದೆ ಅಂತ ನನಗೆ ಆತಂಕ ಇವತ್ತಿಂದಲ್ಲ ಇನ್ನು ನೆಕ್ಸ್ಟ್ 20 ವರ್ಷ ಆದಮೇಲೆ ಏನಾಗುತ್ತೆ ಅಂತ ಇನ್ನು 20 ವರ್ಷ ಆದಮೇಲೆ ಕನ್ನಡ ಅನ್ನೋದು ಹುಡುಕ್ಬೇಕಂತ ಎಲ್ಲೈತೆ ಆ ಬೋರ್ಡಲ್ಲೈತೆ ಅಂತ ಹುಡುಕ್ಬೇಕು ಆ ಪರಿಸ್ಥಿತಿ ತಂದಿಕ್ಕವ್ರು ಎಲ್ಲ ಕಡೆ ನೋಡಿದ್ರೆ ಇಂಗ್ಲೀಷು ಹಿಂದಿ ಇದೆ ಆಮೇಲೆ 100 ಜನ ಕನ್ನಡಿಗರು ಇದ್ದರೆ 1000 ಜನ ಪರಭಾಷಿಕರು ಇದ್ದಾರೆ ಇಲ್ಲಿ ಒಂದು ಎಲ್ಲ ಸಮಸ್ಯೆಗೂ ಪರಿಹಾರ ಇರುತ್ತೆ ಇವತ್ತು ನಿಮ್ಗೆ ಗೊತ್ತಿರಬೇಕು ವಿಶ್ವದಲ್ಲಿ ಬೇರೆ ಬೇರೆ ಕಾರಣಕ್ಕೆ ಯುದ್ಧಗಳಾಗ್ತಾ ಇತ್ತೆ ಬಿಕಾಸ್ ಆಫ್ ಆ ಭಾಷೆ ಧರ್ಮ ಜಾತಿ ಆ ಪ್ರದೇಶ ಅಂತ ಬಂದಾಗ ಸೊ ಕನ್ನಡ ಉಳಿಬೇಕು ಬೆಳಿಬೇಕು ಅಂತಂದರೆ ಏನು ಮಾಡಬೇಕು ಅನಿಸುತ್ತೆ ತಮಗೆ ಒಂದನೇದಾಗಿ ಈಗ ಜಾಗತೀಕರಣ ಅನ್ನೋದು ಮೂಡಿದೆ ಎಲ್ಲ ಕಡೆ ನಾನು ಹಾಗಂತ ಆಧುನಿಕತೆ ಬರ್ತಿದ್ದಂಗೆ ನಮ್ಮ ಹಳೆತನವನ್ನು ಮರಿಬಾರ್ದು ನಮ್ಮತನವನ್ನು ಮರೀದಿರ ಉಳಿಸ್ಕೊತ ಹೋದ್ರೆ ಅದೇ ಸಾಕು ಪ್ರತಿಯೊಬ್ಬ ವ್ಯಕ್ತಿ ಸಹ ತನ್ನ ಭಾಷೆ ನನ್ನತನವನ್ನು ಉಳಿಸ್ಕೊಂಡು ಹೋಗ್ತಾ ಇದ್ರೆ ಅದು ಹಾಗೇ ಆಗಿಂದಾಗೆ ಅಭ್ಯಾಸದಲ್ಲಿ ಬರ್ತು ಆ ಭಾಷೆ ಹಾಗೆ ಉಳಿತಾ ಬರುತ್ತೆ ಅದು ಬಿಟ್ಟು ನಾವು ಮರೆತು ಕೂತ್ರೆ ಎಲ್ಲನೂ ಮರೆತು ಬಿಡ್ತೀವಿ ನಮ್ಮನ್ನು ನಾವು ಮೊದಲು ರೂಢಿ ಮಾಡ್ಕೋತಾ ಬರಬೇಕು ಕನ್ನಡ ನಂದು ಕನ್ನಡ ನಾಡು ನಂದು ಈ ಭಾಷೆ ನಂದು ಇದನ್ನು ನಾನು ನನ್ನ ಮಕ್ಕಳು ತದನಂತರ ಅವ್ರ ಮಕ್ಕಳು ಹಾಗೆ ಉಳಿಸ್ಕೋತಾ ಹೋದರೆ ನನ್ನತನವನ್ನು ಮೊದಲು ಉಳಿಸ್ಕೋತಾ ಹೋದರೆ ಎಲ್ಲವನ್ನು ಉಳಿಸ್ಕೊಂಡು ಹೋಗ್ಬೋದು ಒಳ್ಳೆ ಪಾಯಿಂಟ್ ವೀಕ್ಷಕರೇ ನಾವು ಜಾಗತೀಕರಣದ ಪ್ರಭಾವ ಭಾಷೆಗಳು ಬರ್ತಿದೆ ಆದರೆ ನನ್ನ ಭಾಷೆನ ಉಳಿಸ್ಕೋಬೇಕು ನನ್ನ ಭಾಷೆನ ಬೆಳೆಸ್ಬೇಕು ಅನ್ನೋ ಅಭಿಮಾನ ಬಂದಾಗ ಉಳಿಯುತ್ತೆ ಅಂತ ಇನ್ನು ಬಹಳಷ್ಟು ಸೀನಿಯರ್ಸ್ ಸರ್ ನೀವೇನು ಹೇಳ್ತೀರಿ ಕನ್ನಡ ಭಾಷೆ ಉಳಿಬೇಕು ಬೆಳಿಬೇಕು ಅಂದ್ರೆ 100% ಉಳಿಬೇಕು ನಾನು ಕೇರಳನವನು ನಾನು ಇಲ್ಲಿ 55 ವರ್ಷ ಆಯ್ತು ಬ್ಯಾಂಗ್ಳೂರ್ನಲ್ಲಿ ಹೌದಾ ಇವರೆಗೂ ನಾನು ಯಾವ ಮಲಯಾಳಿ ಅಸೋಸಿಯೇಷನ್ಗೆ ಇಲ್ಲ ಯಾವ ನಾಯರ್ ಅಸೋಸಿಯೇಷನ್ಗೆ ಇಲ್ಲ ನಂದು 100% ಕನ್ನಡಕ್ಕೋಸ್ಕರ ನಾನು ಓಡಾಡ್ತಾ ಇರೋದು ಬಹಳ ಖುಷಿ ಆಯ್ತು ನಮ್ಮವರೇ ಬೇರೆ ಭಾಷಿಕರು ಬಂದಾಗ ನಾವು ಕನ್ನಡ ಎಕ್ಕಡ ಅಂತ ಅವ್ರವ್ರ ಭಾಷೆಗೆ ಹೋಗಿ ಮಾತಾಡ್ಬಿಡ್ತೀವಿ ಕೇರಳದಿಂದ ಬಂದು 55 ವರ್ಷ ಆಯ್ತು ಇಲ್ಲಿ ಬ್ಯಾಂಗ್ಳೂರ್ ಬಂದು ನಾನು ಕನ್ನಡದ ಬಗ್ಗೆ ಏನ್ ಹೇಳ್ತೀರಿ ಅಟಲ್ ನಾಗರಾಜ್ ಅವರು ನಮ್ಮ ಕಿಲಾರಿ ರೋಡ್ ನಲ್ಲಿ ನಮ್ಮ ಅವನಿ ರೋಡ್ ನಲ್ಲಿ ಸ್ಟ್ರೈಕ್ ಗಲಾಟೆಗಳು ಮಾಡೋ ಆ ಕಾಲದಿಂದ ನಾನು ಕನ್ನಡದಲ್ಲೇ ಕನ್ನಡ ಜನಗಳ ಜೊತೆಗೆ ಇರೋದು ಕನ್ನಡ ಜನರ ಜೊತೆ ನಾನು ಇರೋದು ಕನ್ನಡದ ಬಗ್ಗೆ ಏನ್ ಹೇಳ್ತೀರಿ ಕನ್ನಡ ಒಳ್ಳೆ ಭಾಷೆ ಕನ್ನಡ ಜನ ಅಂದ್ರೆ ಒಂಥರ ಅಟ್ರಾಕ್ಷನ್ ಪ್ರತಿಯೊಬ್ಬರು ಬಂದ್ರು ಇವಾಗ ಒಬ್ಬ ಸಾಹಬ್ರು ಹಂಗೆ ಹೋಗ್ತಾ ಇದ್ರೆ ಕ್ಯಾರೆ ಅಂತ ನಾವು ಅವ್ರು ಕೇಳ್ತಾರೆ ಯಾಕೋ ಅಂತ ಅವನು ಕೇಳಲ್ಲ ಅವು ಅದು ತಪ್ಪದು ನಾವು ನಮ್ಮ ಭಾಷೆನಲ್ಲಿ ಅವನು ಕಲಿಸ್ಬೇಕು ನಮ್ಮವ್ರು ಕಲಿಸಲ್ಲ ಅದು ಮನೆಯಲ್ಲೂ ಏನಲ್ಲ ಎಪ್ಪಡಿ ಇರಕ ಅಂತ ಕೇಳ್ತಾರೆ ತಪ್ಪು
ಕನ್ನಡದಲ್ಲಿರೋನು ಕನ್ನಡದಲ್ಲೇ ಮಾತಾಡಬೇಕು, ಕನ್ನಡ ಭಾಷೆ ಕಲಿಯಬೇಕು, ನಮ್ಮ ಮಕ್ಕಳಿಗೂ ಕನ್ನಡ ಓದಿಸ್ಬೇಕು. ಈವನ್ ನನ್ನ ಮೊಮ್ಮಗ 100% ಕನ್ನಡಿಗ ಅವನು, ಅಷ್ಟು ಅವನು ಅವನ ಥರ ಹೆಚ್ಚಾಗಿ ಇದೇ ಇಲ್ಲ. ಅವನ ಫೋಟೋ ಇವತ್ತಿದೆ ಇದನ್ನಲ್ಲಿ. ತಾವೇನು ಹೇಳ್ತೀರಿ ಸರ್? ಸರ್, ಕನ್ನಡ ಪರಭಾಷೆಗಿರಲಿ, ಕನ್ನಡ ಉಳಿಸ್ಬೇಕು, ಕನ್ನಡ ಓಡಾಡಬೇಕು. ನಮಸ್ತೆ. ಭಾಳ ಖುಷಿ ಆಯಿತು, ಇವರು 55 ವರ್ಷದಿಂದ ಕರ್ನಾಟಕಕ್ಕೆ ಬಂದರು, ಕನ್ನಡ ಎಲ್ಲ ಹೋರಾಟದಲ್ಲೂ ಕೂಡ ಒಂದಷ್ಟು ಜನ ಮಾತಾಡೋದ್ರಲ್ಲಿ ಭಾಗಿಯಾಗದಂಥ ವಿಷಯ, ಒಂದು ವಿಷಯ ಹೇಳಿದ್ರು ಅವರು, ನಾವು ಬೇರೆ ಭಾಷಿಕರು ಬಂದಾಗ ಅವ್ರ ಭಾಷೆಯಲ್ಲಿ ಮಾತಾಡ್ಸೋದಕ್ಕಿಂತ ನಮ್ಮ ಭಾಷೆ ಕಲಿಸ್ಬೇಕು, ಪ್ರೀತಿಯಿಂದ ವಿಶ್ವಾಸದಿಂದ ಮಾತಾಡಿದಾಗ ಎಲ್ಲ ಸಾಧ್ಯ ಇಲ್ಲಿ, ಹಾಗಾಗಿ ಕನ್ನಡ ಉಳಿಬೇಕು, ಎಲ್ಲರೂ ಇಷ್ಟಪಡೋ ಭಾಷೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಾವ್ರೆ. ಸರ್, ತಮ್ಮ ಹೆಸರು ಸರ್? ಪ್ರಶಾಂತ್ ಕುಮಾರ್. ಏನು ಮಾಡ್ತಿದ್ರಿ? ನಾವಿಲ್ಲ ಗೌರ್ಮೆಂಟ್ ಸರ್ವೆಂಟ್ ಆಗಿದೆ. ಏನು ಹೇಳ್ತೀರಿ? ಸರ್, ಕನ್ನಡ ನಾವು ಈಗ ನಮ್ಮ ನೆಲದಲ್ಲಿ ನಾವು ಕನ್ನಡದಲ್ಲಿ ಇರುವಾಗ ಕನ್ನಡ ಭಾಷೆಯನ್ನು ಬೆಳೆಸಿ ಉಳಿಸಿ ಹೋಗಬೇಕು, ಪ್ರತಿಯೊಬ್ಬರು ಕನ್ನಡ ಬದಲಿ ಉಪಯೋಗಿಸ್ಲಿಕ್ಕೆ ನಾವು ಅವರಿಗೆ ಬೆಂಬಲ ಕೊಡಬೇಕಾಗುತ್ತೆ. ಸರ್, ತಾವೇನು ಹೇಳ್ತೀರಿ ಸರ್, ಕನ್ನಡ ಭಾಷೆ ಉಳಿಬೇಕು ಅಂದ್ರೆ? ಮೊದಲಿಗೆ ಎಲ್ಲ ಸಮಸ್ತ ನಾಡಿನ ಜನತೆಗೆ 68ನೇ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇವತ್ತಿಗೆ ನಾವು ಮೈಸೂರು ರಾಜ್ಯದಿಂದ ಕರ್ನಾಟಕ ರಾಜ್ಯ ಆಗಿ 50 ವರ್ಷ ತುಂಬಿದೆ. ಇವತ್ತು ನಮ್ಮ ದುರ್ದೈವ ಏನು ಅಂದರೆ, ಇವತ್ತು ಸಹ ನಾವು ಪ್ರತಿಯೊಂದು ವಿಚಾರಕ್ಕೂ ಹೋರಾಟ ಮಾಡ್ತಾನೆ, ಎಲ್ಲದರನ್ನು ಪಡೆಯುವಂಥ ಸ್ಥಿತಿ ಕರ್ನಾಟಕದಲ್ಲಿದೆ. ಇವತ್ತು ಭಾರತದ ಒಕ್ಕೂಟದ ವ್ಯವಸ್ಥೆ ಆಧಾರಿತದ ಮೇಲೆ ಪ್ರತಿಯೊಂದು ರಾಜ್ಯಗಳು ಕೂಡ ವಿಂಗಡಣೆ ಆಗಿರೋದು. ಇವತ್ತು ನಾವು ಬೇರೆ ರಾಜ್ಯಗಳಿಗೆ ಹೋಗಿ ನೋಡ್ಬೋದು. ಉದಾಹರಣೆ ಹೇಳಬೇಕಂದ್ರೆ ನಮ್ಮ ಪಕ್ಕದಲ್ಲಿರುವಂಥ ತಮಿಳ್ನಾಡಿಗೆ ಹೋದರೆ ನಮ್ಮ ನಾಮಫಲಕಗಳು ಏನು ಅಂಗಡಿ ಮುಂಗಟ್ಟುಗಳ ಮೇಲೆ ಇರುವಂಥ ನಾಮಫಲಕಗಳು ಅವ್ರಿಗೆ ಯಾರು ಹೇಳುವಂಥ ಅವಶ್ಯಕತೆ ಇಲ್ಲ. ಅವರೇ ಸಹ ಆ ಒಂದು ಆ ರಾಜ್ಯದ ಪ್ರಾಧಾನ್ಯತೆಗೆ, ಆ ಭಾಷೆಗೆ ಒಂದು ಪ್ರಾಧಾನ್ಯತೆ ಕೊಟ್ಟು, ಆ ಒಂದು ಭಾಷೆಗೆ ಮೊದಲು ಸ್ಥಾನವನ್ನು ಕೊಟ್ಟು ಆ ಭಾಷೆಯಲ್ಲಿ ಒಂದು ನಾಮಫಲಕನ ಹಾಕ್ತಾರೆ. ಇವತ್ತು ನಾವು ಪ್ರತಿಯೊಂದನ್ನು, ಇವತ್ತು ನಾವು ಅಂಗಡಿ ಮುಂಗಟ್ಟುಗಳ ಮೇಲೆ ಇರ್ಬೋದು, ಇವತ್ತು ಅದು ಅವ್ರಿಗೆ ಇರಬೇಕು. ನಾವು ಇಲ್ಲಿನ ಸ್ವತಃ ಇಲ್ಲಿ ಯಾರು ಬಂದು ಬದುಕ್ಬೇಕು ಬರ್ತಾರೆ ಅವ್ರ ಭಾಷೆ ಬಗ್ಗೆ ಪ್ರೀತಿ ಇರಬೇಕು ಅಂತ ಹೇಳ್ತೀರಿ. ಈಗ ನಾವು ಹೇಳೋದೇನೆಂದರೆ, ಕನ್ನಡಿಗರು ಸಹ ಬೇರೆ ರಾಜ್ಯಗಳಲ್ಲಿ ಇದ್ದಾರೆ. ಅವರು ನಾವೇನೋ ಬೇರೆ ರಾಜ್ಯಗಳಲ್ಲಿ ನಮ್ಮವರಿಲ್ಲ ಅಥವಾ ಇಲ್ಲಿ ಮಾತ್ರ ಇದ್ದೀವಿ ಅಂತ ಏನಿಲ್ಲ. ಆದರೆ ಅಲ್ಲಿನ ಕನ್ನಡಿಗರು ಅಲ್ಲಿನವರು ಆಗಿ ಬದುಕ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿರುವಂಥವ್ರು ಮರಾಠಿಗರಾಗಿ ಬದುಕ್ತಾ ಇದ್ದಾರೆ, ತಮಿಳ್ನಾಡಲ್ಲಿ ಇರುವಂಥವ್ರು ತಮಿಳರಾಗಿ ಬದುಕ್ತಾ ಇದ್ದಾರೆ, ಆಂಧ್ರದಲ್ಲಿರುವಂಥವ್ರು ತೆಲುಗರಾಗಿ ಬದುಕ್ತಾ ಇದ್ದಾರೆ. ಆಗಿರುವಾಗ ನಮ್ಮ ರಾಜ್ಯದಲ್ಲಿ ಯಾಕೆ ಒಂದು ತಾರತಮ್ಯ? ಇವತ್ತು ಪ್ರತಿಯೊಂದಕ್ಕೂ ನೋಡಿ, ನಾವು ಕಾವೇರಿ ವಿಚಾರ ಇರ್ಬೋದು, ಮಾದಾಯಿ ವಿಚಾರ ಇರ್ಬೋದು, ಪ್ರತಿಯೊಂದು ವಿಚಾರಗಳನ್ನು ಇವತ್ತು ಸಹ ನಾವು 50 ವರ್ಷ ಆಯಿತು ಕರ್ನಾಟಕ ಅಂತಾಗಿ, ಅದಕ್ಕೆ ಹಿಂದೆ ಮೈಸೂರು ರಾಜ್ಯ ಅಂತ ಇದ್ದಂಥ ಒಂದು ಪ್ರದೇಶದ ಹಿಂದೆ ಅದ್ರ ಬೇರ್ಪಟ್ಟು 50 ವರ್ಷ ಆಯಿತು ಕರ್ನಾಟಕ ಆಗಿ. ಇವತ್ತು ಸಹ ನಾವು ಪ್ರತಿಯೊಂದು ಹೋರಾಟ ಮಾಡಿನೇ ಪಡಿತಾ ಇದ್ದೀವಿ. ವಂಡರ್ಫುಲ್ ವಿಷಯ, ಯಾಕೆಂದರೆ ಸ್ಪಷ್ಟವಾಗಿ ಹೇಳ್ತಾವ್ರೆ, ಕರ್ನಾಟಕ ಕಾಲಿಟ್ಟ ಮೇಲೆ ಕನ್ನಡಿಗ ಆಗಬೇಕು. ಕನ್ನಡಿಗರು ಬೇರೆ ಕಡೆ ಹೋದಾಗ ಮರಾಠಿಗನಾಗಿ, ತಮಿಳಿಗನಾಗಿ, ಮಲಯಾಳಿ ಆಗಿ, ತೆಲುಗಿನವನಾಗಿ ಬದುಕಬೇಕಾದ್ರೆ ಕರ್ನಾಟಕಕ್ಕೆ ಬರೋರು ಕೂಡ ಕನ್ನಡಿಗರಾಗಿ ಬದುಕಲಿ, ಅದ್ರ ಬಗ್ಗೆ ಯಾವುದೇ ರೀತಿ ಆಕ್ಷೇಪ ಇಲ್ಲ. ಇಲ್ಲಿಗೆ ಬಂದವರೆಲ್ಲ ನಮ್ಮವರಾಗಲಿ ಅನ್ನೋ ವಿಷಯವನ್ನು ಸ್ಪಷ್ಟವಾಗಿ ಹೇಳ್ತಾವ್ರೆ. ಎಸ್, ತಾವೇನು ಹೇಳ್ತೀರಿ ಸರ್? ಮೊದಲಿಗೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಎಲ್ಲ ವೀಕ್ಷಕರಿಗೂ. ನಾವು ನಮ್ಮ ಲೋಕೇಶ್ವರ್ ಹೇಳಿದ ಹಾಗೆ ನಾವು ಎಲ್ಲ ಭಾಷೆನ ಪ್ರೀತಿ ಮಾಡಬೇಕು. ಮೊದಲನೇದಾಗಿ ನಾವು ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಕನ್ನಡನ ಸ್ಪಷ್ಟವಾಗಿ ಕಲಿಸ್ಬೇಕು. ಈಗೇನಾಗಿದೆ ಮಮ್ಮಿ ಡ್ಯಾಡಿ ಅಂತ ಹೇಳ್ತಾರೆ, ಅದೆಲ್ಲ ಹೋಗಬೇಕು. ಅಪ್ಪ ಅಮ್ಮ ಅಂತ ಕಲ್ಕೊಂಡು ನಾವು ನಾವು ನಮ್ಮ ಈಗ ನಮ್ಮ ಮುನಸ್ವಾಮಿಯವರು ಹೇಳಿದಾಗೆ ದಾಸರಳ್ಳಿಯಲ್ಲಿ ಹಿಂದೆ ಒಂದು 20 ವರ್ಷದಲ್ಲಿ ಎಲ್ಲ ಕನ್ನಡಿಗರೇ ಇದ್ದಿತ್ತು. ಬೆಳೀತಾ ಬೆಳೀತಾ ಎಲ್ಲ ರಾಜ್ಯದವರು ಎಲ್ಲ ಭಾಷಿಕರು ಇಲ್ಲಿ ಬರ್ತಾರೆ. ನಾವು ಮೊದಲಿಗೆ ಅವರಿಗೆ ಕನ್ನಡದಲ್ಲೇ ಮಾತಾಡಿಸ್ಬೇಕು. ನಾವೇನು ಮಾಡ್ತೀರಿ, ಅವರು ಕ್ಯಾಬಯ್ಯ ಅಂತ ನಾವು ಕ್ಯಾಬಯ್ಯ ಅಂತ ಮಾತಾಡ್ತೀವಿ. ಅವರಿಗೆ ಕನ್ನಡ ಅರಿವು ಮಾಡಿಕೊಡ್ಬೇಕು, ಅವ್ರ ಭಾಷೆ ನಾವು ಪ್ರೀತಿಸ್ಬೇಕು, ನಮ್ಮ ಭಾಷೆ ಅವ್ರಿಗೆ ಪ್ರೀತಿಯಿಂದ ಹೇಳ್ಕೊಟ್ಟಾಗ ಎಲ್ಲ ಸರಿ ಹೋಗ್ತದೆ. ಈ ಮುಂದಿನ ದಿನಗಳಲ್ಲಿ ನಾವು ಮೊದಲನೇದಾಗಿ ನಾವು ಕನ್ನಡಿಗರು ಕನ್ನಡತನ ಉಳಿಸ್ಕೊಂಡು ಕನ್ನಡದಲ್ಲಿ ಮಾತಾಡಬೇಕು. ಸ್ಪಷ್ಟವಾಗಿ ಹೇಳ್ತಾರೆ ಮುನಿರಾಜ್ ಅವರು, ಭಾಷೆಯನ್ನು ಮೊದಲು ನಾವು ಪ್ರೀತಿಸಬೇಕು, ಆಮೇಲೆ ಬೇರೆ ಪ್ರೀತಿ ಅಂತ ಹೇಳಬೇಕು ಅಂತ. ಸರ್, ತಾವೇನು ಹೇಳ್ತೀರಿ ಸರ್? ಕನ್ನಡ ಎಲ್ಲಿ ಐತೆ ಅಂತ ಮುಂದಿನ ದಿನಗಳಲ್ಲಿ ಹುಡುಕೋಕ್ಕಿಂತ ಮುಂಚೆನೇ ನಾವು ಎಚ್ಚರಿಕೆಯಿಂದ ಕನ್ನಡ ಪರಭಾಷಿಕರನ್ನ ಕನ್ನಡಕ್ಕೆ ಬರಂಗೆ ಮಾಡ್ಕೊಳ್ಬೇಕು ನಾವು, ಆಗಲೇಬೇಕು. ತಾವೇನು ಹೇಳ್ತೀರ ಸರ್? ಕನ್ನಡ ಉಳಿವಿಗಾಗಿ ನಾವು ಹೋರಾಡೋದು ಬೇಡ, ಕನ್ನಡನ ಬಳಸಿದ್ರೆ ಸಾಕು. ನಾವು ಏನೋ ಬೇರೆಯವರು ಭಾಷೆಯಲ್ಲಿ ಇವತ್ತು ಅಣ್ಣವ್ರು ಯಾರೋ ಒಬ್ರು ಹೇಳೋದ್ರಲ್ಲಿ
ನಾವು ಅಲ್ಲಿ ಯಾರೋ ಒಬ್ರು ತಮಿಳವ್ರು ಬಂದರೆ ವಾಡ ಪೋಡ ಅಂತೀವಿ ಅದು ಇದು ಅಂತ. ಇವತ್ತು ನಮ್ಮ ಬೆಂಗಳೂರಲ್ಲಿ ಎಂಥ ಸ್ಥಿತಿ ಅಂದರೆ ಇವತ್ತು ಕನ್ನಡ ಹುಡುಕುವಂಥ ಸ್ಥಿತಿ ಆಗಿಬಿಟ್ಟಿದೆ. ಅದಕ್ಕೆ ಕನ್ನಡ ಉಳಿವಿಗೆ ಫಸ್ಟು ನಾವು ಕನ್ನಡಿಗರಾಗಿ ಬೇರೆಯವ್ರ ಹತ್ರ ಮಾತಾಡಬೇಕಾದ್ರೆ ನಾವು ಫಸ್ಟು ಕನ್ನಡನ ಬಳಸುವಂಥದ್ದಾಗಬೇಕು, ಅವ್ರಿಗೆ ಕನ್ನಡನ ಕಲಿಸೋದಾಗಬೇಕು. ಇದು ಪ್ರಥಮವಾಗಿ ಇಲ್ಲಿಂದ ಆದರೆ ಆಟೋಮೆಟಿಕ್ ಆಗಿ ಅದು ಕನ್ನಡಕ್ಕೆ ಬದಲಾವಣೆ ಆಗುತ್ತೆ. ಎಸ್ ಓಕೆ, ಇನ್ನೂ ಕಾರ್ಯಕ್ರಮಗಳಿದೆ, ಹಾಗಾಗಿಲ್ಲ ಬ್ಯುಸಿ. ಒಂದು ವಿಷಯ ಅಂತ ಸ್ಪಷ್ಟ, ಎಲ್ಲ ಸ್ಪಷ್ಟವಾಗಿ ಹೇಳಿದ್ರು, ನಮ್ಮ ಭಾಷೆನ ಉಳಿಸ್ಬೇಕು, ಬೆಳೆಸೋ ಸೆಕೆಂಡ್ರಿ, ಫಸ್ಟ್ ಉಳಿಸೋನ ಉಳಿಬೇಕು ಅಂದ್ರೆ ಬಳಸ್ಬೇಕು, ಕನ್ನಡವನ್ನ ಬಳಸಿ ಆ ಮೂಲಕ ಕನ್ನಡವನ್ನು ಉಳಿಸಿ ಅಂತ ಹೇಳ್ತಾರೆ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.